ಸಮಸ್ತ ವೀಕ್ಷಕರಿಗೂ ಸುಮಾಸ್ ಟ್ಯಾಲೆಂಟ್ಗೆ ಸ್ವಾಗತ. ಈ ದಿನ ಒಂದು ಕಷಾಯದ ಜೊತೆಗೆ ಬಂದಿದ್ದೀನಿ, ಅದೇನಪ್ಪ ಅಂದರೆ ಜೀರಿಗೆ ಕಷಾಯ. ಈ ಜೀರಿಗೆ ಕಷಾಯವನ್ನು ನಿಮಗೆ ತುಂಬ ಗ್ಯಾಸ್ಟ್ರೈಟಿಸ್ ಥರ ಆದಾಗ ಅಥವಾ ಹೊಟ್ಟೆಯಲ್ಲಿ ಚಿಕ್ಕದಾಗಿ ಏನಾದರೂ ನೋವಂತ ಕಾಣಿಸ್ಕೊಂಡ್ರೆ ಅಥವಾ ಸ್ವಲ್ಪ ಅಜೀರ್ಣ ಅಂತ ಅನಿಸಿದಾಗ ಈ ಕಷಾಯನ ಮಾಡ್ಕೊಂಡು ಕುಡಿಬೋದು. ಈ ಕಷಾಯನ ಮಾಡ್ಕೊಂಡು ಕುಡಿಯೋದ್ರಿಂದ ನೋವಾಗಿರ್ಬೋದು, ಗ್ಯಾಸ್ಟ್ರೈಟಿಸ್ ಆಗ್ಬೋದು ತಕ್ಷಣ ಉಪಶಮನ ಆಗುತ್ತೆ. ಮತ್ತು ಇದನ್ನು ಮಾಡೋದು ಕೂಡ ತುಂಬ ಸುಲಭ ಮತ್ತು ಹೆಚ್ಚಿನ ಇಂಗ್ರೀಡಿಯೆಂಟ್ಸ್ ಏನು ಬಳಸ್ತಾ ಇಲ್ಲ, ಯಾರು ಬೇಕಾದರೂ ಸುಲಭವಾಗಿ ಮಾಡುವಂಥದ್ದು. ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ನಿಮಗೆ ಒಂದು ಗ್ಲಾಸ್ನಷ್ಟು ಕಷಾಯ ಬೇಕು ಅಂದರೆ ನೀವು ಎರಡು ಗ್ಲಾಸ್ನಷ್ಟು ನೀರನ್ನು ತೊಗೋಬೇಕಾಗತ್ತೆ. ಅದು ಕುದ್ದು ಕುದ್ದು ಒಂದು ಗ್ಲಾಸ್ ಆಗುತ್ತೆ. ನೋಡಿ ಇಲ್ಲಿ ನಾನು ಎರಡು ಗ್ಲಾಸ್ನಷ್ಟು ನೀರು ತೊಗೊಂಡಿದ್ದೀನಿ. ಒಂದು ಎರಡು ಟೇಬಲ್ ಸ್ಪೂನಷ್ಟು ಬೆಲ್ಲವನ್ನು ಜಜ್ಜಿಟ್ಕೊಂಡಿದ್ದೀನಿ. ಬೆಲ್ಲವನ್ನು ನಿಮ್ಮ ಸಿಹಿಗೆ ಅನುಗುಣವಾಗಿ ಹಾಕಿ ಎರಡು ಟೇಬಲ್ ಸ್ಪೂನಷ್ಟು ಜೀರಿಗೆನ ಪುಡಿ ಮಾಡಿಟ್ಕೊಂಡಿದ್ದೀನಿ. ಇದಿಷ್ಟು ಕಷಾಯ ಮಾಡಲಿಕ್ಕೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸು. ನಂತರ ಒಂದು ಪಾತ್ರೆಗೆ ಎರಡು ಲೋಟ ನೀರನ್ನು ಹಾಕ್ತಾ ಇದ್ದೀನಿ. ಅದೇ ನೀರಿಗೆ ಪುಡಿ ಮಾಡಿರುವಂಥ ಬೆಲ್ಲನ ಹಾಕ್ತಾ ಇದ್ದೀನಿ. ನಂತರ ಜೀರಿಗೆ ಪುಡಿನ ಹಾಕ್ತಾ ಇದ್ದೀನಿ. ಒಂದು ಸ್ಪೂನ್ ಸಹಾಯದಿಂದ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನ ಇವಾಗ ಗ್ಯಾಸ್ ಸ್ಟವ್ ಮೇಲೆ ಇಟ್ಬಿಟ್ಟು ಕುದಿಸೋಣ. ಹೈ ಫ್ಲೇಮಲ್ಲೇ ಇದನ್ನು ನೀವು ಚೆನ್ನಾಗಿ ಕುದಿಸ್ಬೇಕಾಗತ್ತೆ. ಆಗಾಗ ಈ ರೀತಿಯಾಗಿ ಮಿಕ್ಸ್ ಮಾಡ್ತಾ ಇರಿ. ಜೀರಿಗೆಯನ್ನು ಪುಡಿ ಮಾಡಿಟ್ಟಿರ್ತೀವಿ. ಇದು ಕುದಿವಾಗ ಅದು ಜೀರಿಗೆ ಪುಡಿ ಸೈಡಲ್ಲಿ ಬಂದು ಪಾತ್ರೆ ಸೈಡಲ್ಲಿ ನಿಂತಿರುತ್ತೆ. ಆದ್ದರಿಂದ ಒಂದು ಸ್ಪೂನಿನ ಸಹಾಯದಿಂದ ಆಗಾಗ ಈ ರೀತಿಯಾಗಿ ಮಿಕ್ಸ್ ಮಾಡೋದ್ರಿಂದ ಆ ಜೀರಿಗೆ ಪುಡಿ ಕಷಾಯದಲ್ಲಿ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಇದನ್ನು 8 ರಿಂದ 10 ನಿಮಿಷಗಳ ಕಾಲ ನಾನು ಕುದಿಸಿದ್ದೀನಿ. ನೀವು ಕೂಡ ಅಷ್ಟೇ ಕುದಿಸ್ಬೇಕಾಗತ್ತೆ. ಅದಾದಾಗ ಮಾತ್ರ ಎರಡು ಲೋಟದಷ್ಟು ನೀರು ಕುದ್ದು ಒಂದೇ ಲೋಟ ಕಷಾಯ ಆಗುತ್ತೆ. ವೀಕ್ಷಕರೇ, ಈ ರೀತಿಯ ಯಾವುದೇ ನೋವುಗಳಾಗಲಿ, ಒಂದು ಏನೇ ಒಂದು ಚಿಕ್ಕ ಪುಟ್ಟ ಕಾಯಿಲೆ ಆದಾಗೂ ನಮ್ಮ ಹಿರಿಯರು ಈ ರೀತಿ ಎಲ್ಲ ಕಷಾಯಗಳನ್ನು ಮಾಡ್ಕೊಳ್ತಾ ಬಂದಿದ್ದಾರೆ. ಇದೇ ರೀತಿಯಾದಂಥ ಇನ್ನೊಂದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸೋ ಕಷಾಯನೂ ಕೂಡ ಈಗಾಗಲೇ ಅಪ್ಲೋಡ್ ಮಾಡಿದ್ದೀನಿ. ನೀವು ಆ ವಿಡಿಯೋನು ಕೂಡ ನಮ್ಮ ಸುಮಾಸ್ ಟ್ಯಾಲೆಂಟಲ್ಲಿ ನೋಡ್ಬೋದು. ಅದರ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನೋಡಿ, ನೀವು ಆ ಕಷಾಯನೂ ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ. ಈಗ ನೋಡಿ, ಜೀರಿಗೆ ಕಷಾಯ ಚೆನ್ನಾಗಿ ಕುದ್ದು ಇವಾಗ ರೆಡಿ ಆಗಿದೆ. ಇದನ್ನೇ ಸೋಸಣಿಕೆ ಸಹಾಯದಿಂದ ಸೋಸ್ತಾ ಇದ್ದೀನಿ. ಈಗ ಒಂದು ಲೋಟದಷ್ಟು ಕಷಾಯ ರೆಡಿಯಾಗಿದೆ. ಬಿಸಿ ಇರುವಾಗಲೇ ಈ ಕಷಾಯನ ನೀವು ಕುಡಿಬೇಕಾಗತ್ತೆ. ವೀಕ್ಷಕರೇ, ಮನೇಲಿ ನೀವು ಒಮ್ಮೆ ಇದನ್ನು ಟ್ರೈ ಮಾಡಿ ನೋಡಿ, ಹೇಗೆ ಬಂದಿದೆ ಅಂತ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.